ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ಭಾರತದ ಇತಿಹಾಸ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಒಂದಷ್ಟು ಸಂಭವನೀಯ ಪ್ರಶ್ನೆಗಳು ನೋಡೋಣ. ತುಂಬ ಇಂಪಾರ್ಟೆಂಟು ಇದು. ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲೂ ಕೂಡ ಬಂದಿವೆ, PSI PSIಗಳಲ್ಲಿ ಬಂದಿವೆ. ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ PSI ಎಕ್ಸಾಮ್ಗೆ ಮತ್ತು PSI ಎಕ್ಸಾಮ್ಗೆ ಮತ್ತು FDA ಎಕ್ಸಾಮ್ಗೆ. ಡೀಟೇಲಾಗಿ ಡಿಸ್ಕಸ್ ಮಾಡೋಣ, ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಓದಬೇಕು ನಾವು ಇತಿಹಾಸನ ಅಂತ. ಸೊ ನನ್ನ ಫಾಲೋ ಮಾಡೋರು ನನ್ನ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ಬೋದು, ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಅಥವಾ ನೀವು ಸರ್ಚ್ ಮಾಡಿದ್ರು ಕೂಡ ಪುನೀತ್ ಫೋರಂ ಅಂತ ಈ ರೀತಿ ಸಿಂಬಲ್ ಇರತಕ್ಕಂಥ ಸಿಗುತ್ತೆ, ಯು ಕ್ಯಾನ್ ಜಾಯಿನ್ ದೇರ್. ಸೊ ಮೊದಲನೇ ಕ್ವಶನ್ ಬಂದ್ಬಿಡ್ತೀನಿ. ಆದಿಶಂಕರಾಚಾರ್ಯರು 4 ಮಠಗಳಲ್ಲಿ ಮೊದಲು ಎಲ್ಲಿ ಸ್ಥಾಪಿಸಿದರು? ನಿಮ್ಗೆ ಗೊತ್ತಿರಬೇಕು, ಶಂಕರಾಚಾರ್ಯರು ಕೇರಳದಲ್ಲಿ ಹುಡ್ತಾರೆ. ಕೇರಳದಲ್ಲಿ ಹುಟ್ಟಿ 4 ಪ್ರಮುಖ ಮಠಗಳನ್ನು ಸ್ಥಾಪಿಸ್ತಾರೆ. ಅದನ್ನು ನಾವು ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ ಕರಿತೀವಿ. ಯಾವುದ್ಯಾವುದು ಮಠಗಳು ಗೊತ್ತಿರಬೇಕು ನಿಮಗೆ? ಒಂದು ಉತ್ತರಾಖಂಡದಲ್ಲಿರ್ತಕ್ಕಂಥದ್ದು, ಓಕೆ, ಇನ್ನೊಂದು ದ್ವಾರಕದಲ್ಲಿರ್ತಕ್ಕಂಥದ್ದು, ಇನ್ನೊಂದು ಶೃಂಗೇರಿ, ಇನ್ನೊಂದು ಪೂರಿ. ಈ 4 ಮಠಗಳು. ಸೊ ಮೊದಲನೇ ಮಠ ಎಲ್ಲಿ ಸ್ಥಾಪನೆ ಮಾಡಿದ್ರು? ಮೊದಲನೇ ಮಠ ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡಿದ್ರು ಸ್ನೇಹಿತರೆ. ಏ ನೋಡಿದ್ರ ಎಂಥ ಕ್ವಶನ್ಸ್ ಕೇಳ್ತಾನೆ ಯೂಶ್ವಲಿ. 4 ಮಠಗಳು ಯಾವ್ಯಾವು ಅಂತ ಕೇಳಿ ಇಲ್ಲಿ 5 ಆಪ್ಷನ್ಸ್ ಕೊಟ್ಟು ನಿಮಗೆ ಯಾವುದು ತಪ್ಪು ಅಂತ ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಸೊ ಇಲ್ಲಿ ಯಾವುದು ಮೊದಲ ಮಠ ಸ್ಥಾಪನೆ ಆಗಿದ್ದು ಅಂತ ಕೇಳಿದ್ರೆ ಶೃಂಗೇರಿ. ಆ 4 ಮಠಗಳು ನಿಮಗೆ ಗೊತ್ತಿರಬೇಕು. ಒಂದು ಗೋವರ್ಧನ್ ಮಠ ಅಂತಲೇ ಕರಿತೀವಿ, ಒಡಿಸ್ಸಾ ಪೂರಿದಲ್ಲಿದೆ. ಋಗ್ವೇದದ ಒಂದು ಇದಕ್ಕೋಸ್ಕರ ಅಂದರೆ ನಮ್ಮ 4 ವೇದಗಳ ಅಂಶ ಏನಿದೆ ಆ ರೀತಿ, ಶಾರದಾ ಪೀಠ ಅಂತ ಕರ್ನಾಟಕ ನಮ್ಮ ಶೃಂಗೇರಿ ಯಜುರ್ವೇದಕ್ಕೆ ಸಂಬಂಧಪಟ್ಟಂಗೆ, ದ್ವಾರಕಾ ಪೀಠ ಗುಜರಾತ್ ಸಾಮವೇದ, ಜ್ಯೋತಿರ್ಮಠ ಉತ್ತರಾಖಂಡ ಆ ಥರ ಬರೋದಿದೆ. ಉತ್ತರಾಖಂಡ ಅಂದರೆ ಇದು ನಾರ್ತ್, ಇದು ಗುಜರಾತ್ ಇದೆಯಲ್ಲ, ಇದು ವೆಸ್ಟು, ಒಡಿಶಾ ಈಸ್ಟು, ಇದು ಸೌತ್. ಶಾರದಾ ಪೀಠ ಕರ್ನಾಟಕ ಶೃಂಗೇರಿ, ಓಕೆ. ಇದು ಮುಖ್ಯವಾಗಿ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಕೇಳ್ಬೋದು ಎಕ್ಸಾಮಲ್ಲಿ ಹೆಂಗೆ ಬೇಕಾದ್ರೆ ನೋಡಿದ್ರೆ ಆ ಕ್ವಶನ್ನ ಟ್ವಿಸ್ಟ್ ಮಾಡಿ ಮುಂದೆ ಇನ್ನೊಂದು ಹೆಂಗೆ ಬೇಕಾದ್ರೂ ಕೇಳ್ಬೋದು. ನೆಕ್ಸ್ಟ್ ಬನ್ನಿ, ಉಪವಾಸ ಮುಷ್ಕರ ಹಂಗರ್ ಸ್ಟ್ರೈಕ್ ಸಮಯದಲ್ಲಿ ಈ ಕೆಳಗಿನ ಯಾವ ಭಾರತೀಯ ಕ್ರಾಂತಿಕಾರಿಗಳು ಜೈಲಿನಲ್ಲಿ ನಿಧನರಾದರು? ಕ್ರಾಂತಿಕಾರಿ ವೆರಿ ಇಂಪಾರ್ಟೆಂಟ್. ನಮ್ಮ ಕ್ರಾಂತಿಕಾರರು, ಮಂದಗಾಮಿಗಳು, ಸೊ ಇವೆಲ್ಲ ನೀವು ಓದಿರ್ತೀರ. ಭಗತ್ ಸಿಂಗ್ ಬಗ್ಗೆ ಗೊತ್ತಿರುತ್ತೆ ನಿಮಗೆ, ಅವ್ರನ್ನ ನೇಣಿಗಾಕಿದ್ದು. ಚಂದ್ರಶೇಖರ್ ಆಜಾದ್ ಬಗ್ಗೆ ಗೊತ್ತಿರುತ್ತೆ, ಅವರು ಆಜಾದ್, ಈಗಿನ ಆಜಾದ್ ಅಂತೇನು ಕರಿತೀವಿ ಆ ಒಂದು ಇದರಲ್ಲಿ ಉದ್ಯಾನವನದಲ್ಲಿ ಗುಂಡಿಕ್ಕಿಕೊಳ್ತಾರೆ. ಇನ್ನು ಸುಖಬೀರ್ ಸಿಂಗ್, ಇವರು ಪಂಜಾಬ್ ಕೇಸರಿ ಅಂತಲೇ ಕರೀತಾರೆ. ಜತೀನ್ ದಾಸ್ ಹಂಗರ್ ಸ್ಟ್ರೈಕನ್ನು ಉಪವಾಸ ಸತ್ಯಾಗ್ರಹ, 63 ದಿನಗಳ ಉಪವಾಸ ಸತ್ಯಾಗ್ರಹ ಲಾಹೋರ್ನಲ್ಲಿ, ಲಾಹೋರ್ ಈಗಿನ ಪಾಕಿಸ್ತಾನದ, ಅವಾಗ ಇಂಡಿಯಾ ಆಗಿತ್ತಲ್ಲ, 1905 ಆಸುಪಾಸು, 1905 ಆಸುಪಾಸಲ್ಲಿ ಜತೀನ್ ದಾಸ್ ಆ ಒಂದು ಇದರಲ್ಲಿ, ಇವ್ರನ್ನ ಜತೀಂದರ್ನಾಥ್ ದಾಸ್ ಅಂತ ಕೂಡ ಕರಿತೀವಿ, ಓಕೆ. 1929 ಆಸುಪಾಸಲ್ಲಿ ತೀರ್ಕೋತಾರೆ, ಅಂದರೆ ಜೈಲಿನಲ್ಲೇ ಉಪವಾಸ ತಯಾರು ಮಾಡಬೇಕಾದ್ರೆ ತೀರ್ಕೋತಾರೆ. ನೆಕ್ಸ್ಟ್ ಬನ್ನಿ, ಕೆಂಪು ಭಾರತೀಯರು, ರೆಡ್ ಇಂಡಿಯನ್ಸ್, ಯಾವ ಖಂಡದ ಸ್ಥಳೀಯ ನಿವಾಸಿಗಳಾಗಿದ್ದಾರೆ? ವೆರಿ ಇಂಪಾರ್ಟೆಂಟ್ ಇದು. ಇದು ನೋಡಿ, ಇದು ನಮಗೆ ಜಾಗತಿಕ ಇತಿಹಾಸದ ಒಂದು ಇರುತ್ತೆ. ಈ ರೆಡ್ ಇಂಡಿಯನ್ಸ್ ಅಂತಕ್ಕಂಥ ಒಂದು ಬುಡಕಟ್ಟು ಜನಾಂಗ, ಓಕೆ, ಬುಡಕಟ್ಟು ಜನಾಂಗ. ಬುಡಕಟ್ಟು ಜನಾಂಗಗಳು ಕೂಡ ನೀವು ಓದಬೇಕಾಗತ್ತೆ. PSI ಎಕ್ಸಾಮಲ್ಲಿ ಬಂದಿರೋ ಕ್ವಶನ್ ಸ್ನೇಹಿತರೆ, ಇದು PSI ಎಕ್ಸಾಮಲ್ಲಿ ಬಂದಿರೋ ಕ್ವಶನ್. ಏಷ್ಯಾ, ಯುರೋಪ್, ಆಫ್ರಿಕಾ, ಉತ್ತರ ಅಮೆರಿಕಾ. ರೈಟ್ ಆನ್ಸರ್ ಉತ್ತರ ಅಮೆರಿಕಾ. ನಮ್ಮ ಭಾರತದಲ್ಲಿ ಮಂಗೋಲೈಟ್ಸ್ ಆಗಿರ್ಬೋದು, ನೀಗ್ರೋಯ್ಟ್ಗಳು ಸಿಗ್ತಾರೆ ನಿಮಗೆ, ಓಕೆ. ಭಾರತದಲ್ಲಿ ಆಸ್ಟ್ರೋಲೈಟ್ಸ್ಗಳು ಸಿಗ್ತಾರೆ. ಸೊ ಇಲ್ಲಿ ಸ್ಥಳೀಯ ನಿವಾಸಿಗಳು ಯಾರು ಅಂತ ಕೂಡ ಕ್ವಶನ್ಸ್ಗಳು ಬರ್ತವೆ. ಸೊ ಇಂಥ ಒಂದು ಕ್ವಶನ್ಸನ್ನು ನೀವು ಓದಬೇಕಾಗತ್ತೆ. ಈ ಕೆಂಪು ಭಾರತ ರೆಡ್ ಇಂಡಿಯಸ್ ಮೂಲ ನಿವಾಸಿಗಳಲ್ಲಿ ಉತ್ತರ ಅಮೆರಿಕಾದಲ್ಲಿ, ಓಕೆ. ನೆಕ್ಸ್ಟ್ ಬನ್ನಿ, ಬಾಂಬೆ ಗೆಜೆಟಿಯರ್ ಅನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಪ್ರಕಟಿಸಲಾಯಿತು? ನೋಡಿ, ಇಸ್ವಿ ಕೇಳ್ತಾನೆ, ಕೇಳ್ಬೋದು. ನೆಕ್ಸ್ಟ್ ಎಕ್ಸಾಮಲ್ಲಿ ಏನು ಕೇಳ್ಬೋದು, ಬಾಂಬೆ ಗೆಜೆಟಿಯರ್ ಯಾವ ಒಂದು ಭಾಷೆಯಲ್ಲಿ ಪ್ರಕಟವಾಯಿತು ಅಂತ. ಇದು ಬಾಂಬೆ ಪ್ರೊವಿನ್ಸಿಯನ್ಸ್ ಅಂತ ಏನು ಕರಿತೀವಿ, ಓಕೆ. ಬಾಂಬೆನಲ್ಲಿ ಮೊದಲನೇ ಬಾರಿಗೆ ಒಂದು ಇಂಗ್ಲಿಷ್ ದಿನಪತ್ರಿಕೆ, ಇಂಗ್ಲಿಷ್ ಪತ್ರಿಕೆ ಇದು, ಇಂಗ್ಲಿಷ್ ಪತ್ರಿಕೆ ಯಾರು ಸ್ಥಾಪನೆ ಮಾಡೋದು? ಅರ್ಸ್ಟ್ ವೈಲ್ ಈಸ್ಟ್ ಇಂಡಿಯಾ ಕಂಪನಿ. ಅಂದರೆ ಆ ಒಂದು ಪೀರಿಯಡಲ್ಲಿ 1894 ಇಸ್ ದ ಆನ್ಸರ್. ಇಸ್ವಿ ಕೇಳಿರೋದಲ್ವಾ, ಹಾಂ. 1894 ಏನಾಗಿದೆ, ಬಾಂಬೆಯಲ್ಲಿ ಇಂಗ್ಲಿಷ್ ಪತ್ರಿಕೆಯನ್ನು ಮಾಡ್ತಾರೆ. ಯಾರು ಅಂದರೆ ಬ್ರಿಟಿಷರು, ಬ್ರಿಟಿಷರೇ ಮಾಡ್ತಕ್ಕಂಥದ್ದು ಇದನ್ನು. 1894 ನೆನಪಿಟ್ಕೊಳ್ಳಿ, ಬಾಂಬೆ ಗೆಜೆಟಿಯರ್ ಇಂಗ್ಲಿಷ್ ಪತ್ರಿಕೆ ಅದು. ನೆಕ್ಸ್ಟ್ ಬನ್ನಿ, ತಾಳಿಕೋಟೆ ಯುದ್ಧ, ರಕ್ಕಸತಂಗಡಿ ಯುದ್ಧ ಅಂತ ಕೂಡ ಕರಿತೀವಿ. ರಕ್ಕಸತಂಗಡಿ ಗೊತ್ತಿರಬೇಕಲ್ವ, ವಿಜಯನಗರ ಸಾಮ್ರಾಜ್ಯ ಜೊತೆ ಮತ್ತು ಬಹುಮನಿ ಸುಲ್ತಾನ ಜೊತೆ, ಅಂದರೆ ನಮ್ಮ ದಕ್ಕನ್ ಸುಲ್ತಾನರು ಅಂತೇನು ಕರಿತಿದ್ದೀವಿ, ಅವ್ರ ಜೊತೆ ಆಗಿದ್ದು. ಯಾರ ನಡುವೆ ಆಗಿದ್ದು ಅಂತ ಕೂಡ ಕೇಳಿದ್ರೆ ರಾಮರಾಯನ ನಡುವೆ ಮತ್ತು ಈ 4
ಸುಲ್ತಾನರ ವಂಶಗಳ ನಡುವೆ ಆಗಿದೆ, ಯಾವ್ದು ನಾಲ್ಕು ಸುಲ್ತಾನರ ವಂಶ. ಓಕೆ, ತಿಳ್ಕೊಳ್ಳೋಣ. ಇದು ಯಾವ ವರ್ಷ ಅಂತ ಎಕ್ಸಾಕ್ಟ್ ಕೇಳಿದ್ದಾನೆ ಇಲ್ಲಿ, 1565 ಜನವರಿ 23. ಓಕೆ, ಜನವರಿ 23 1565 ಪ್ರಮುಖವಾಗಿ ಬಿಜಾಪುರ್, ಬೀದರ್, ಅಹಮದರ್, ಗೋಲ್ಕಂಡದ ನಾಲ್ಕು ಮಿತ್ರ ಮುಸ್ಲಿಂ ಸುಲ್ತಾನರ ವಿರುದ್ಧ ಆಗ್ತಕ್ಕಂಥದ್ದು. ಹೀನವಾಗಿ ಸೋಲಾಗುತ್ತೆ ರಾಮರಾಯಂಗೆ. ಸೊ ಆವಾಗ ನಮ್ಮ ವಿಜಯನಗರ ಸಾಮ್ರಾಜ್ಯ ಪತನ ಆಗ್ತಕ್ಕಂಥದ್ದು. ಮತ್ತು ಇವರು ಹಾಳು ಮಾಡಿಬಿಡ್ತಾರೆ ವಿಜಯನಗರನ ಅಲ್ವಾ, ಗೊತ್ತಿದೆ ನೀವು. 1565 ನೆಕ್ಸ್ಟ್ ಬನ್ನಿ. ಇಂಡಿಯಾ ಹೌಸ್, ಭಾರತದ ಮನೆ, 1905 1905 ಲಂಡನ್ನಲ್ಲಿ ಯಾರು ಪ್ರಾರಂಭಿಸ್ತಾರೆ? ವೆರಿ ಇಂಪಾರ್ಟೆಂಟ್ ಸರ್. ಅಲ್ಲಿನ ಭಾರತೀಯರಿಗೆ, ಅಲ್ಲಿ ಓದ್ತಾ ಇರ್ತಾರೆ ಭಾರತೀಯರಿಗೆ ಸ್ವತಂತ್ರ ಹೋರಾಟದಲ್ಲಿ ಹೆಚ್ಚಾಗಿ ಪ್ರೋತ್ಸಾಹ ಕೊಡೋಕ್ಕೋಸ್ಕರ ಮತ್ತು ಅಲ್ಲಿದ್ದುಕೊಂಡೇ ನಮಗೆ ಸಹಾಯ ಮಾಡೋಕ್ಕೋಸ್ಕರ ಲಂಡನ್ ಇಂಡಿಯಾ ಹೌಸ್ ಅಂತ ತೆರೀತಾರೆ. ಅವರು ಒಬ್ಬ ಜರ್ನಲಿಸ್ಟ್ ಕೂಡ ಆಗಿರ್ತಾರೆ, ಒಬ್ಬರು ಲಾಯರ್ ಕೂಡ ಆಗಿರ್ತಾರೆ. ಯಾರವರು? ಮೋತಿಲಾಲ್ ನೆಹರು, ಮಹಾತ್ಮ ಗಾಂಧಿ, ಮೇಡಮ್ ಬಿಕಾಜಿ ಕಾಮ, ಶ್ಯಾಮ್ಜಿ ಕೃಷ್ಣ ವರ್ಮ. ಸೊ ರೈಟ್ ಆನ್ಸರ್ ಶ್ಯಾಮ್ಜಿ ಕೃಷ್ಣ ವರ್ಮ. ಎಸ್, ಮೇಡಮ್ ಬಿಕಾಜಿ ಕಾಮ ಆಗಿರ್ಬೋದು, ನಿಮ್ಗೆ ಹರದಯಾಳ್ ಆಗಿರ್ಬೋದು, ಅಯ್ಯರ್ ಆಗಿರ್ಬೋದು, ಚಟರ್ಜಿ ಆಗಿರ್ಬೋದು, ಇವರೆಲ್ಲ ಕೂಡ ಈ ಇದರಲ್ಲಿ ಪಾರ್ಟ್ ಆಗಿರ್ತಾರೆ. ಬಟ್ ಫೌಂಡರ್, ಅದನ್ನ ಸ್ಥಾಪನೆ ಮಾಡಿದ್ದು ಯಾರು ಅಂತಂದರೆ ನಮ್ಮ ಶ್ಯಾಮ್ಜಿ ಅವರು. ಓಕೆ, ಇಲ್ಲಿ ನೋಡಿ, ಅವ್ರ ಜೊತೆ ವಿನಾಯಕ್ ದಾಮೋದರ್, ಬಿಕಾಮ್ಜಿ ಕಾಮ ಇವರೆಲ್ಲ ಕೂಡ ಇರ್ತಾರೆ ಆ ಇಂಡಿಯಾ ಹೌಸಲ್ಲಿ ಸಹಾಯಕ್ಕೆ, ಇವ್ರ ಜೊತೆ ಒಂದುಗೂಡ್ತಾರೆ ಆಮೇಲೆ. ಬಟ್ ಅದನ್ನ ಸ್ಥಾಪನೆ ಮಾಡಿದ್ದು ಶ್ಯಾಮ್ಜಿ ಕೃಷ್ಣ ವರ್ಮ ಅವರು. ಓಕೆ, ರೈಟ್ ಆನ್ಸರ್ ಎ. ಗೊತ್ತಾಯ್ತಲ್ಲ, ನೆಕ್ಸ್ಟ್ ಬನ್ನಿ. ಸಾರಿ, ಓಕೆ. ವಿಶ್ವ ಪ್ರಸಿದ್ಧ ಖಜುರಾಹೋ ದೇವಾಲಯಗಳು ಎಲ್ಲಿ ನೆಲೆಗೊಂಡಿವೆ? ಖಜುರಾಹೋ ಗೊತ್ತಲ್ಲ, ಖಜುರಾಹೋ ದೇವಾಲಯ ಎಲ್ಲಿದೆ? ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ನಮಗೆ ಕಾಣಸಿಗ್ತಕ್ಕಂಥದ್ದು. ಎಸ್ಪೆಷಲಿ ನಮಗೆ ಹಿಂದೂ ಮತ್ತು ಜೈನ ಟೆಂಪಲ್ಗಳ ಒಂದು ಗ್ರೂಪ್ ಸಿಗುತ್ತೆ ಅಲ್ಲಿ, ಗುಂಪುಗಳು ಇದೆ ಅಲ್ಲಿ. ಇದನ್ನು ಚಾಂದೇಲ ಡೈನಸ್ಟಿ, ಚಾಂದೇಲ ಸಾಮ್ರಾಜ್ಯ, ಚಾಂದೇಲರು ಅಂತ ಏನು ಕರಿತೀವಿ ಅವರು. ಎಕ್ಸಾಂಪಲ್ ಕೇಳ್ತಾನೆ ಸರ್, ಇವೆಲ್ಲ ಪ್ರತಿ ಒಂದು ಪಾಯಿಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ಎಲ್ಲ ಇಂಪಾರ್ಟೆಂಟು. ಚಾಂದೇಲರು ಅಂತ ಏನು ಕರಿತೀವಿ, ಚಾಂದೇಲ ಡೈನಸ್ಟಿ, ಚಾಂದೇಲ ಸಾಮ್ರಾಜ್ಯ ಅಂತ ಏನು ಕರಿತೀವಿ, ಅವರ ಸಾಮ್ರಾಜ್ಯದ ವತಿಯಿಂದ ಇದು ಡೆವಲಪ್ ಆಗಿರ್ತಕ್ಕಂಥದ್ದು ಎಲ್ಲಿ, ಮಧ್ಯಪ್ರದೇಶದಲ್ಲಿ. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬನ್ನಿ. ಮೊಘಲ್ ಚಕ್ರವರ್ತಿ ಅಕ್ಬರ್ ಸಮಾಧಿ, ಟಾಂಬ್, ಅಕ್ಬರ್ ಟಾಂಬ್ ಅಂತಲೇ ಕರಿತೀವಿ, ಅದು ಎಲ್ಲಿದೆ? ಗ್ರೇಟ್ ಆಗ್ರಾ, ದ ಗ್ರೇಟ್ ಆಗ್ರಾದಲ್ಲಿದೆ. ಎಲ್ಲಿದೆ ಆಗ್ರಾ ಸರ್? ಯು ಪಿ, ಉತ್ತರ ಪ್ರದೇಶ. ಓಕೆ, ಅವನ ಸಮಾಧಿ ಅಕ್ಬರ್ ಟಾಂಬ್ ಇರತಕ್ಕಂಥದ್ದು. ಯಾರು ಕಟ್ಟಿಸಿದ್ರು ಇದನ್ನ? ಸತ್ತ ಮೇಲೆ ಅವನ ಮಗ ಜಹಾಂಗೀರ್ ಅಲ್ವಾ, ಜಹಾಂಗೀರ್ ಕಟ್ಟಿಸ್ತಾನೆ ಅಲ್ವಾ ಸರ್. ಓಕೆ ನೋಡಿ, ಈ ಎಲ್ಲ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್, ಯಾಕಂದರೆ ನಾಳೆ ಈ ಕ್ವಶನ್ನ ಬೇರೆ ಎಕ್ಸಾಮಲ್ಲಿ ಟೆಸ್ಟ್ ಮಾಡಿ ಕೇಳ್ತೇನೆ. ಆ ಒಂದು ಟಾಂಬ್ನ ಯಾರು ಕಟ್ಟಿಸಿದ್ದು ಅಂತ ಕೇಳ್ಬೋದು ಅಲ್ವಾ. ಆಗ್ರಾ ಬದಲು ಉತ್ತರ ಪ್ರದೇಶ ಅಂತ ಹಾಕ್ಬೋದು, ನಿಮಗೆ ದೆಹಲಿ ಅಂತ ಕೊಡ್ಬೋದು, ತುಂಬ ಜನ ದೆಹಲಿ ಟಿಕ್ ಮಾಡಿಬಿಡ್ತೀರ. ಸೊ ಆಗ್ರಾ ಇರೋದು ಉತ್ತರ ಪ್ರದೇಶದಲ್ಲಿ. ಓಕೆ ನೆಕ್ಸ್ಟ್ ಬನ್ನಿ. ವಿಜಯಪುರದ ಗೋಲ್ ಗುಂಬಜ್ ನಿರ್ಮಿಸಿದರು, ಇದು ತುಂಬ ಈಸಿ ಕ್ವಶನ್, ಕರ್ನಾಟಕದವ್ರಿಗೆ ನಿಮ್ಗೆ ಗೊತ್ತೇ ಇರುತ್ತೆ. ಡೈರೆಕ್ಟ್ ಆನ್ಸರ್ ತಿಳ್ಕೊಂಬೋಣ, ಆದಿಲ್ ಶಾಹಿ ರಾಜವಂಶ, ಶಾಹಿ ವಂಶದವರು, ಎಸ್ಪೆಷಲಿ ಆದಿಲ್ ಶಾಹಿ. ಇದನ್ನು ಕಟ್ಸ್ದವನು ಯಾರು ರಾಜ ಅಂತ ಕೇಳಿದ್ರೆ ಮೊಹಮ್ಮದ್ ಶಾಹಿ, ಮೊಹಮ್ಮದ್ ಶಾಹಿ. ಓಕೆ, ತುಂಬ ಇಂಪಾರ್ಟೆಂಟ್ ಇದು, ಮೊಹಮ್ಮದ್ ಶಾಹಿ, ವಿಜಯಪುರದ ಗೋಲ್ ಗುಂಬಜ್, ಬಿಜಾಪುರ ಅಲ್ವಾ, ಫೈನ್. ನೆಕ್ಸ್ಟ್ ಬನ್ನಿ ಸರ್. ಭಾರತೀಯ ರಾಜ್ಯ ಲಾಂಛನದಲ್ಲಿ ಸತ್ಯಮೇವ ಜಯತೆ ಶಬ್ದವು ಯಾವ ಉಪನಿಷತ್ತಿನಿಂದ ಅಳವಡಿಸಿಕೊಳ್ಳಲಾಗಿದೆ? ಎಂಥ ಕ್ವಶನ್ನು ಪಿ ಸಿ ಎಕ್ಸಾಮಲ್ಲಿ ಬಂದಿದೆ ಸರ್, ಈ ಎಕ್ಸಾಮು ಪಿ ಸಿ ಎಕ್ಸಾಮಲ್ಲಿ ಕೇಳಿದ್ದಾನೆ. ಓಕೆ, ನಮಗೆ ಗೊತ್ತಿದೆ ಗಾಯತ್ರಿ ಮಂತ್ರ ಯಾವ ಒಂದು ವೇದದಿಂದ ತಗೊಂಡಿದ್ದೀರಿ ಅಂತ ಕ್ವಶನ್ ಕೇಳ್ತಾನೆ. ಇಲ್ಲಿ ಸತ್ಯಮೇವ ಜಯತೆ ಯಾವ ಉಪನಿಷತ್ತಿಂದ ತಗೊಂಡಿದೆ ಅಂತ ನಮಗೆ ನೋಡೋಕ್ಕೋದ್ರೆ 105 ಉಪನಿಷತ್ಗಳಿವೆ ಅನ್ಸುತ್ತಲ್ಲ, 105 ಇರಬೇಕು. ಸೊ ಇದನ್ನು ತಗೊಂಡಿರೋದು ಐತರೇಯ ಉಪನಿಷತ್, ಆಧ್ಯಾತ್ಮ ಉಪನಿಷತ್, ಪ್ರಶ್ನ ಉಪನಿಷತ್, ಮುಂಡೋಕ ಉಪನಿಷತ್. ದ ರೈಟ್ ಆನ್ಸರ್ ಮುಂಡೋಕ ಉಪನಿಷತ್ನಿಂದ. ಸತ್ಯಮೇವ ಜಯತೆ ಶಬ್ದ ಯಾವ ಉಪನಿಷತ್? ಮುಂಡೋಕ ಉಪನಿಷತ್ನಿಂದ ತಗೋತೀವಿ. 108 ಉಪನಿಷತ್ಗಳಿವೆ. ತಿಳ್ಕೋಬೇಕು ಉಪನಿಷತ್ ಅಂದರೆ ನನ್ನ ಬಳಿ ಬಂದು ಕೂತ್ಕೋ ಅಂತ, ಗುರುವಿನ ಬಳಿ ಕೂತ್ಕೋ. ಅದನ್ನ ವೇದಾಂತ ಅಂತ ಕೂಡ ಕರಿತೀವಿ ನಾವು. ಸತ್ಯಮೇವ ಜಯತೆ ಎಂಬ ವಾಕ್ಯವನ್ನು ನಾವು ಮಂಡೋಕೋಪನಿಷತ್ತಿಂದ ತಗೊಂಡಿದ್ದೀವಿ. ಓಕೆ, ನೆನಪಿಟ್ಕೊಳ್ಳಿ, ಪ್ರಮುಖವಾದ ಉಪನಿಷತ್ಗಳ ಲಿಸ್ಟ್ ಇದೆ. ವೆರಿ ಇಂಪಾರ್ಟೆಂಟ್ ಸರ್ ಇದು ಎಕ್ಸಾಮ್ಗೆ. ಅದೇ ರೀತಿ ನಿಮಗೆ ಋಗ್ವೇದಗಳಲ್ಲಿ ನಾನು ನಿಮಗೆ ಗಾಯತ್ರಿ ಮಂತ್ರ ಕೇಳಿದೆ, ಗಾಯತ್ರಿ ಮಂತ್ರ ಇದೆಯಾ ಪ್ರಸಿದ್ಧ ಗಾಯ ಮಂತ್ರ ಅಂತ ತೊಗೊಂಡಿದ್ದೀವಿ. ಸೊ ಅದ್ರ ಬಗ್ಗೆ ಕೇಳ್ಬೋದು, ನಾಲ್ಕು ವೇದಗಳು ಯಾವುದಾದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ. ಗಾಯತ್ರಿ ಮಂತ್ರ ಋಗ್ವೇದ ಅಂತ ತೊಗೊಂಡಿರ್ತಕ್ಕಂಥದ್ದು. ಹತ್ತನೇ, ಒಟ್ಟು 10 ನಮಗೆ ಕಾಂಡಗಳು ಬರುತ್ತೆ ಅದರಲ್ಲಿ, 10ನೇದಿಂದ ತೊಗೊಂಡಿರ್ತಕ್ಕಂಥದ್ದು. ಋಗ್ವೇದ ಹಿಮ್ಸ್, ಅದೊಂದು ಸಂಗೀತ ರೀತಿ ಇರುತ್ತೆ. ಯಜುರ್ವೇದ ಅಂದರೆ ಶ್ಲೋಕ ಇರುತ್ತೆ. ಯಜುರ್ವೇದ ಬುಕ್ ಆಫ್ ಸ್ಯಾಕ್ರಿಫೈಸ್ ಅಂತಲೇ ಕರಿತೀವಿ ಯಜುರ್ವೇದನ, ಅಂದರೆ ಯಜ್ಞ ಆಗದೆಗಳ ಆಚರಣೆ. ಸಾಮವೇದ ಬುಕ್ ಆಫ್ ಮೆಲೋಡೀಸ್ ಅಂದರೆ ಶ್ಲೋಕಗಳಿರ್ತವೆ ಅದರಲ್ಲಿ. ಸೊ ಮತ್ತು ನಮಗೆ ಅಥರ್ವ ವೇದ ಮಾಠ ಮಂತ್ರ ಯಂತ್ರಾದಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ಎಕ್ಸಾಂಪಲ್ ಬರ್ತವೆ. ನೆಕ್ಸ್ಟ್ ಬನ್ನಿ. ತಮಿಳುನಾಡಿನ ಮಮಲ್ಲಾಪುರಂ ರಥವನ್ನು ಯಾವ ರಾಜವಂಶದವರು ನಿರ್ಮಿಸಿದೆ? ವೆರಿ ಇಂಪಾರ್ಟೆಂಟ್. ಯಾರು? ಚೋಳರ, ಪಲ್ಲವರ, ರಾಷ್ಟ್ರಕೂಟರ, ಹೊಯ್ಸಳರ? ಪಲ್ಲವರು. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ
ನಿಮಗೆ ಚೋಳರು ಅಂತ ಕೊಟ್ಟಿರ್ತಾನೆ, ಪಾಂಡ್ಯರು ಅಂತಲೂ ಕೊಟ್ಟಿರ್ತಾನೆ. ಸೊ ಪಲ್ಲವರು ನರಸಿಂಹ ಅನ್ಕೋತೀನಿ ಅಲ್ವಾ, ಪಲ್ಲವರ ನರಸಿಂಹ ಅಂತಕ್ಕಂಥವನು ಇದನ್ನು ರಥ, ಮಲ್ಲಮಾಪುರ ರಥದಲ್ಲಿ ನಮಗೆ ದೇವಸ್ಥಾನ ಕಟ್ಟಿ ರಥಗಳಿರ್ತಾವಲ್ಲ ನಮ್ಮ ಕಲ್ಲಿನ ರಥ, ಅದರಲ್ಲಿ ದೇವಸ್ಥಾನಗಳು ಇರುತ್ತದೆ. ಮಮಲ್ಲಾಪುರಂ ಅಥವಾ ಆ ಮಹಾಬಲಿಪುರಂ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಬನ್ನಿ, ಕೇಂದ್ರ ಸರ್ಕಾರವು ಭಾರತದ ಏಕತೆ ಮತ್ತು ಸಮಗ್ರತೆ ಕೊಡುಗೆ ನೀಡುವ ಕ್ಷೇತ್ರದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ ಹೆಸರಿನಲ್ಲಿ ಸ್ಥಾಪಿಸಿದೆ? ಸರ್, ಇಲ್ಲಿ ಏನೋ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಏಕತೆ ಸಮಗ್ರತೆ ಯಾರು ಹೋರಾಡಿದ್ದು? ಮುಖ್ಯವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್. ನಿಮ್ಗೆ ಗೊತ್ತಿರಬೇಕು, ನಮ್ಮ ಭಾರತದ ಏಕತೆಗೋಸ್ಕರ, ಎಲ್ಲ ರಾಷ್ಟ್ರ ರಾಜ್ಯಗಳನ್ನು ಒಕ್ಕೂಟಕ್ಕೋಸ್ಕರ, ಒಂದು ಅಖಂಡ ಭಾರತ ಮಾಡೋಕ್ಕೋಸ್ಕರ ಸರ್ದಾರ್ ವಲ್ಲಭಾಯ್ ಪಟೇಲ್ ಮಾಡಿದ್ದು ಡೈರೆಕ್ಟಾಗಿ ಟಿಕ್ ಹಾಕ್ಬಿಡ್ಬೋದು. ಓಕೆ, ಏಕತೆ ಮತ್ತು ಸಮಗ್ರತೆ ಅಂತ ಬಂದ ತಕ್ಷಣ ನೆಕ್ಸ್ಟ್ ಬನ್ನಿ, ಕ್ವಿಟ್ ಇಂಡಿಯಾ ಮೂಮೆಂಟ್ ಎಂದು ಕರೆಯುತ್ತಾರೆ. ಯಾವ್ದನ್ನ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ ಕರಿತೀವಿ? ಸ್ವದೇಶಿ ಮೂಮೆಂಟ ಅಲ್ಲ, ಹೋಮ್ ರೂಲ ಅಲ್ಲ, ಖಿಲಾಫತ್ ಅಲ್ಲ, ಆಗಸ್ಟ್ ಕ್ರಾಂತಿ. ಎಸ್, 1942 ಇಂದ ಆಸ್ಪಾಸ್ ಏನಾಗುತ್ತೆ, ಆಗಸ್ಟ್ ಕ್ರಾಂತಿ ನಾವು ಮಾಡ್ತೀವಿ. ಆಮೇಲೆ ಅಲ್ಲೇ ಕ್ವಿಟ್ ಇಂಡಿಯಾ ಮೂಮೆಂಟ್, ಭಾರತ ಬಿಟ್ಟೆ ತೊಲಗಿ ಅಂತ ನಾವು ಮಾಡು ಇಲ್ವ ಮಡಿ ಅಂತ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಕ್ವಿಟ್ ಇಂಡಿಯಾ ಮೂಮೆಂಟ್ ಆಗಸ್ಟ್ ಕ್ರಾಂತಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಮನೆ, ರಾಜತರಂಗಿಣಿಯ ಲೇಖಕರು ಯಾರು? ವೆರಿ ಇಂಪಾರ್ಟೆಂಟ್ ಇದು. ಈ ಥರದ್ದು ತುಂಬ ಎಲ್ಲ ಒಂದು ಎಕ್ಸಾಮಲ್ಲು ಒಂದಾರು ಏನಾರು ಕ್ವಶನ್ಸ್ ಇದ್ದೇ ಇರ್ತವೆ, ಇದು ಈಸಿ ಕ್ವಶನ್ನು ಇದು. ಕಲ್ಹಣ, ಅದೇ ರೀತಿ ಕಾಳಿದಾಸ ಯಾರು ಬರೆದಿದ್ದು? ನಮ್ಮ ಕಾಳಿದಾಸ ಬರೆದಿರ್ತಕ್ಕಂಥ ಕೃತಿ, ಬಾಣಭಟ್ಟ ಅಭಿನವ ಗುಪ್ತ ಬರೆದಿರ್ತಕ್ಕಂಥ ಕೃತಿ. ಇಲ್ಲಿ ಒಂದಿಷ್ಟು ಕೊಟ್ಟಿದ್ದೀನಿ ನೋಡ್ಕೊಳ್ಳಿ, ಕೃತಿ ಗ್ರಂಥ ಮತ್ತು ಲೇಖಕರು, ಕೃತಿ ಗ್ರಂಥ ಲೇಖಕರು ಮತ್ತು ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಆ ಕೃತಿ ದಯವಿಟ್ಟು ಒಂದ್ಸಲ ನೋಡ್ಕೊಳ್ಳಿ. ನಾನು ಪ್ರತಿಯೊಂದು ಇತಿಹಾಸದ ವೀಡಿಯೋ ನಾವು ಮಾಡಿದ್ವಿ ಪ್ರೀವಿಯಸ್ ಅಲ್ಲಿ, ಅಲ್ಲೂ ಕೂಡ ಕೊಟ್ಟಿದ್ದೀನಿ ಸ್ನೇಹಿತರೆ. ಮಧ್ಯಕಾಲೀನ ಇತಿಹಾಸಕಾರರು ಕೃತಿಗಳು ಬರೆದಿರ್ತಕ್ಕಂಥದ್ದು ಯಾವುದ್ಯಾವುದು, ಮತ್ತು ಆಧುನಿಕ ಟೈಮಲ್ಲಿ, ಇದು ಪ್ರಾಚೀನ ಭಾರತದ ಇತಿಹಾಸ ಟೈಮಲ್ಲಿ. ಸೊ ಇವೆಲ್ಲ ಕೂಡ ನಾನು ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಬನ್ನಿ, ಎಲ್ಲೋರದಲ್ಲಿರುವ ಪ್ರಸಿದ್ಧ ಶಿವ ದೇವಾಲಯವನ್ನು ಯಾರು ಕಟ್ಟಿಸಿದರು? ಎಲ್ಲೋರ ಅಜಂತ, ವೆರಿ ಇಂಪಾರ್ಟೆಂಟ್ ಅಲ್ವಾ. ಎಲ್ಲೋರ ಅಜಂತ ಗ್ರೂಪ್ ಆಫ್ ಕೇವ್ಸ್ ಅಂತ ಕರಿತೀವಿ, ಗುಹಾಂತರ ದೇವಾಲಯಗಳು. ಎಲ್ಲಿ? ಮಹಾರಾಷ್ಟ್ರ, ಈಗಿನ ಮಹಾರಾಷ್ಟ್ರದ ಔರಂಗಾಬಾದ್ ಹತ್ರ ಬರುತ್ತೆ ಅನ್ಕೋತೀನಿ. ಎಸ್, ಇದನ್ನು ಕಟ್ಟಿಸಿದ್ದು ಯಾರು? ರಾಷ್ಟ್ರಕೂಟ ದೊರೆ ಕೃಷ್ಣ, ಒಂದನೇ ಕೃಷ್ಣ ಕಟ್ಟಿಸ್ತಾನೆ. ರೈಟ್ ಆನ್ಸರ್ ರಾಷ್ಟ್ರಕೂಟ ದೊರೆ. ಎಸ್ಪೆಷಲಿ ಎಲ್ಲೋರದಲ್ಲಿ ನಿಮಗೆ ತುಂಬ ಇದೆ, ಸಣ್ಣ ಪುಟ್ಟ ಕೇವ್ಗಳು 100 ಆಸುಪಾಸ್ ಇದೆ, ಬಟ್ 17 ಪ್ರಮುಖವಾಗಿ ಹಿಂದೂಗೆ ಸಂಬಂಧಪಟ್ಟಿರೋದು, 12 ಬುದ್ಧಿಸಮ್ಗೆ, 7 ಜೈನಿಸಮ್ ಸಂಬಂಧಪಟ್ಟಿರೋದು, ಮತ್ತು ಕೈಲಾಸನಾಥ ದೇವಾಲಯ 17ನೇ ಗುಹೆಯಲ್ಲಿ ಇರ್ತಕ್ಕಂಥ ಕೈಲಾಸನಾಥ ದೇವಾಲಯ ಎಲ್ಲೋರದಲ್ಲಿ ಇದೆ, ವೆರಿ ಇಂಪಾರ್ಟೆಂಟ್ ಶಿವ ದೇವಾಲಯ. ಓಕೆ, ರಾಷ್ಟ್ರಕೂತದರೆ ಕೃಷ್ಣ, ಒಂದನೇ ಕೃಷ್ಣ ಕಟ್ಟಿರ್ತಕ್ಕಂಥದ್ದು, ವೆರಿ ಇಂಪಾರ್ಟೆಂಟ್ ಕ್ವಶನ್. ಈಗ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸ್ನೇಹಿತರೆ, ಇದರಲ್ಲಿ ಯಾವ್ದು ಬೇಕಾದ್ರೂ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಯಾರ ದೊರೆ ಆಗಿರ್ಬೋದು, ಎಲ್ಲಿದೆ, ಮತ್ತು ಎಷ್ಟು ಟೆಂಪಲ್ಸ್ಗದೆ ಪ್ರಮುಖವಾಗಿರ್ತಕ್ಕಂಥದ್ದು, ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾನೆ. ಓಕೆ, ಶಾಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಬನ್ನಿ, ಯಾರ ಜನನ ವಾರ್ಷಿಕೋತ್ಸವವನ್ನು ಸದ್ಭಾವನಾ ದಿವಸ ಮತ್ತು ಮರಣ ವಾರ್ಷಿಕೋತ್ಸವವನ್ನು ಭಯೋತ್ಪಾದನಾ ವಿರೋಧಿ ದಿನವೆಂದು ಆಚರಿಸಲಾಗುತ್ತದೆ? ವೆರಿ ಇಂಪಾರ್ಟೆಂಟ್, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮಹಾತ್ಮ ಗಾಂಧಿ, ಸಂಜಯ್ ಗಾಂಧಿ. ದ ರೈಟ್ ಆನ್ಸರ್ ರಾಜೀವ್ ಗಾಂಧಿ. ಓಕೆ, ರಾಜೀವ್ ಗಾಂಧಿ ಸತ್ತಿದ್ದ ದಿನ ಅಂದರೆ ಅವ್ರನ್ನ ಏನು ಆ ಒಂದು ತಮಿಳುನಾಡಲ್ಲಿ ಅವರು ರ್ಯಾಲಿ ಅವ್ರನ್ನ ಸಾಯಿಸ್ತಾರೆ. ಸೊ ಅವರ ಮರಣ ವಾರ್ಷಿಕೋತ್ಸವನ ಭಯೋತ್ಪಾದಕ ದಿನ, ಜನನ ವಾರ್ಷಿಕವನ್ನು ಸದ್ಭಾವನಾ ದಿವಸ ಅಂತ ನಾವು ಆಚರಣೆ ಮಾಡ್ತೀವಿ. ರೈಟ್ ಆನ್ಸರ್ ರಾಜೀವ್ ಗಾಂಧಿ. ಓಕೆ ನೋಡಿ, ಆಧುನಿಕ ಭಾರತ ಇತಿಹಾಸ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ, ಪ್ರತಿ ಎಕ್ಸಾಮ್ಗೂ ಕೂಡ. ನೆಕ್ಸ್ಟ್ ಬನ್ನಿ, ಭಕ್ತಿ ಚಳವಳಿಯ ಕೆಳಗಿನ ಯಾವ ಅಂಶವು ಸೂಫಿಸಮ್ಸ್ನೊಂದಿಗೆ ಸಾಮಾನ್ಯವಾಗಿದೆ? ಸೂಫಿಸಮ್ಗೂ ಭಕ್ತಿ ಚಳವಳಿಗೂ ಹೊಂದಾಣಿಕೆ ಯಾವುದು ಅಂತ? ಒಂದೇ ದೇವರನ್ನು ನಂಬಿ, ಹೌದು. ಎಲ್ಲ ಪುರುಷರ ಸಮಾನತೆ ಮತ್ತು ಸಹೋದರತ್ವ, ಹೌದು. ಆಚರಣೆ ಮತ್ತು ವರ್ಗ ವಿಭಾಗದ ನಿರಾಕರಣೆ, ಎಸ್, ಇದು ಕರೆಕ್ಟು. ಆದರೆ ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಸೊ ಎಲ್ಲವೂ ಕೂಡ ಎರಡಕ್ಕೂ ಸಮಾನವಾಗಿರ್ತಕ್ಕಂಥದ್ದು, ಅಂದರೆ ಎರಡು ಒಂದು ಚಳವಳಿಗಳು, ಸೂಫಿಸಮ್ ಆಗಿರಲಿ, ಭಕ್ತಿ ಚಳವಳಿ, ಇದರ ಬಗ್ಗೆ ಮಾತಾಡ್ತವೆ. ನೆಕ್ಸ್ಟ್ ಬನ್ನಿ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಎಂದು ಯಾರನ್ನು ಕರೀತಾರೆ? ಇದು ಸಿಂಪಲ್ ಕ್ವಶನು, ನಾನು ನಿಮ್ಗೆ ಆನ್ಸರ್ ಹೇಳಲ್ಲ, ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ. ಆಪ್ಷನ್ ಎ, ಬಿ, ಸಿ, ಡಿ, ಯಾವುದು ಕರೆಕ್ಟ್ ಆನ್ಸರ್? ಓಕೆ, ನೆಕ್ಸ್ಟ್ ಬರ್ತೇನೆ. ಇದು ದಯವಿಟ್ಟು ಕಮೆಂಟ್ ಸೆಕ್ಷನ್, ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ನೋಡಿ. ಓಕೆ ಸರ್, ಕರ್ನಾಟಕದಲ್ಲಿ ಜೈನ ಧರ್ಮದ ಹರಡುವಿಕೆಗೆ ಯಾರು ಕಾರಣ ಎಂದು ಪರಿಗಣಿಸಲಾಗಿದೆ? ಇದು ಕೂಡ ಈಸಿ ಕ್ವಶನ್ನು. ಅಜಾತಶತ್ರು, ಚಂದ್ರಗುಪ್ತ ಮೌರ್ಯ, ಬಿಂಬಿಸಾರ, ಮಹಾ ಪದ್ಮಾನಂದ. ದ ರೈಟ್ ಆನ್ಸರ್ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ತಾನೇ ಬರೋದು. ಜೈನದಲ್ಲಿ ಶ್ವೇತಾಂಬರರು ದಿಗಂಬರರಾದಾಗ ಚಂದ್ರಗುಪ್ತ ಮೌರ್ಯ ದಿಗಂಬರರಾಗಿ ನಮ್ಮ ಕರ್ನಾಟಕದಾಗೆ ಬಂದು ಶ್ರವಣ ಬೆಳಗೊಳ ಆಸನದಲ್ಲಿ ಉಳ್ಕೊಳ್ತಕ್ಕಂಥದ್ದು. ಸೊ ಚಂದ್ರಗುಪ್ತ ಮೌರ್ಯ ಇಸ್ ದ ರೈಟ್ ಆನ್ಸರ್ ಅಲ್ವಾ. ಶ್ವೇತಾಂಬರರು ಅಲ್ಲೇ ನಾರ್ತ್ ಸೈಡು, ನಮ್ಮ ಗುಜರಾತ್ ಈ ಕಡೆ, ರಾಜಸ್ಥಾನ ಅಲ್ಲಿ ಉಳ್ಕೊಂತಾರೆ. ಕೆಳಗಿನ ಯಾವ ರಾಜವಂಶವು ಪಟ್ಟದಕಲ್ಲು ಮತ್ತು ಐಹೊಳೆಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿದೆ? ವೆರಿ ಇಂಪಾರ್ಟೆಂಟ್ ಇದು ಕೂಡ. ನಿಮ್ಮ ಬಾದಾಮಿ, ಬಾದಾಮಿ ಯಾರು? ಬಾದಾಮಿ ಚಾಲುಕ್ಯರು. ರೈಟ್ ಆನ್ಸರ್ ಚಾಲುಕ್ಯ. ಪಟ್ಟದಕಲ್ಲು ಐಹೊಳೆ ಗೊತ್ತಿದೆಯಲ್ಲ, ಅಲ್ಲೂ ಕೂಡ ಗ್ರೂಪ್ ಆಫ್ ಟೆಂಪಲ್ ಸಿಗುತ್ತೆ. ಅಲ್ಲಿ ನಿಮಗೆ ತುಂಬ ಕಾಳಸಿದ್ದೇಶ್ವರ ಆಗಿರ್ಬೋದು,
ವಿರೂಪಾಕ್ಷನೂ ಕೂಡ ಅದೇ ಒಂದು ಬೇರೆ ಚಿಕ್ಕ ಟೆಂಪಲ್ಲು, ಬೇರೆ ಬೇರೆ ಗ್ರೂಪ್ ಆಫ್ ಟೆಂಪಲ್ಸ್ಗಳು ನಮಗೆ ಸಿಗುತ್ತೆ. ಪಟ್ಟದಕಲ್ಲು ಐಹೊಳೆ ಇದು ಕೂಡ ನಮ್ಗೆ ಹೆಂಗೆ ಎಲ್ಲೋರ ಇದೆಯಲ್ಲ, ಎಲ್ಲೋರ ಕೂಡ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟು. ನಮ್ಮ ಹಂಪಿ ಕೂಡ ಹೌದು, ಹಾಗೆ ಪಟ್ಟದಕಲ್ಲು ಕೂಡ ಹೌದು. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪಟ್ಟದಕಲ್ಲು ಕೂಡ ಏನು ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟಲ್ಲಿ ಇರ್ತಕ್ಕಂಥದ್ದು. ಓಕೆ, ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಬಹುದು. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಇನ್ನೂ ತುಂಬ ಇದೆ, ತುಂಬ ಕ್ವಶನ್ಸ್ ಇದೆ. ಶೆಲ್ ವಿ ಎಂಡ್ ಹಿಯರ್, ಇಲ್ಲಿಗೆ ನಾವು ನಿಲ್ಲಿಸೋಣ. ನನ್ನ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ, ಬೇರೆ ಬೇರೆ ವೀಡಿಯೋಸ್ಗಳು ಆಲ್ರೆಡಿ ಕಂಪ್ಲೀಟ್ ಆಗಿರೋದು, ನಿಮಗೆ ಲಿಂಕ್ ಸಿಗುತ್ತೆ. ಅಥವಾ ನನ್ನ ಪ್ಲೇಲಿಸ್ಟ್ ಕೂಡ ಇದೆ ಯೂಟ್ಯೂಬಲ್ಲಿ, ಅಲ್ಲಿ ಹೋಗಿ ಕೂಡ ನೀವು ನೋಡ್ಬೋದು. ಸಪ್ರೇಟ್ ಪ್ಲೇಲಿಸ್ಟ್ಗಳು ಕೂಡ ಇದೆ. ಒಂದು ಸಪ್ರೇಟ್ ಒಂದು ಪ್ಲೇಲಿಸ್ಟೇ ಮಾಡಿದ್ದೀವಿ, SDA, FDA, PSI ಅಂತ. ಆ ಒಂದು ಕಂಪ್ಲೀಟ್ ಒಂದಷ್ಟು ಪ್ರಮುಖವಾದ ವೀಡಿಯೋಸ್ ಹಾಕಿದ್ವಿ, 120+ ವೀಡಿಯೋಸ್ ಇದೆ, ಅದನ್ನು ಕೂಡ ರೆಫರ್ ಮಾಡ್ಬೋದು. ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ಫ್ರೆಂಡ್ಸ್ಗೂ ತಿಳಿಸಿ. ನೆಕ್ಸ್ಟ್ ಇದನ್ನು ಸೀರೀಸ್ನ ಕಂಟಿನ್ಯೂ ಮಾಡೋಣ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು.